Sasa riri mama papa riri mama papa nini mama papa nini sasa sani da pa magari pa 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 mama pa 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 mama sani da pa magari gaza riri mama pa pa mama pa 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 mama sani da pa magari gaza isari magari riri mama ni da pa mama pa ni sari magari sani da pa magari pa ಕೊಡ್ಯಡ್ಕ ಸುತ್ತ ಕಾನನದ ನಡುವೆ ಸ್ವಚ್ಛಂದವಾಗಿ ಕಂಗೊಳಿಸೋ ಶ್ರೀಕ್ಷೇತ್ರ ಕೊಡ್ಯಡ್ಕ ಮಂಗಳೂರಿನ ಮೂಡುಬಿದ್ರೆಯ ಐತಿಹ್ಯದ ಒಂದು ವೈಭವ, ಹೆಗ್ಗಡೆ ಮನೆತನದ ಇತಿಹಾಸದ ಮೆರುಗು, ಆಚಾರ್ಯ ಮೇಧಾವಿಗಳ ಶಿಲಾನ್ಯಾಸದ ಸೊಬಗು, ಬೃಹತ್ತಾದ ಆಂಜನೇಯನ ವಿಗ್ರಹ, ಸುತ್ತುವರಿಯಲೆಂದೇ ಮಂದಿರದೊಳಗಿನ ನವಗ್ರಹ ಶಿಲಾ ವಿಗ್ರಹ, ಸಾವಿರಕ್ಕೂ ಅಧಿಕ ಭಕ್ತಾದಿಗಳ ಆಸೀನಕ್ಕಾಗಿಯೇ ಆಗ್ನೇಯ ಭಾಗದಲ್ಲಿರು ಸಭಾಭವನ, ಸಾಂಸ್ಕೃತಿಕ ಸಮಾಗಮಕ್ಕಾಗಿಯೇ ಇದೆ ವಿಶಾಲ ಸಭಾಂಗಣ, ಪ್ರಾಣಿಪ್ರಿಯರಿಗೆ ಪ್ರಾಣಿ ಪ್ರಪಂಚ, ವಾಚನ ಪ್ರಿಯರಿಗೊಂದು ಪುಸ್ತಕ ಪ್ರಪಂಚ. ಇದು ತಾಯಿ ಅನ್ನಪೂರ್ಣೇಶ್ವರಿ ದೇಗುಲದ ಮುಂಭಾಗದ ಮೇಲ್ನೋಟದ ವಿಚಾರಣೆಯಷ್ಟೇ. ದೊಳಕ್ಕೆ ಪಾದ ಸ್ಪರ್ಶವಾಗುತ್ತಿತ್ತಂತೆ ವರಾಂಡದಲ್ಲಿರೋ ರಾಧಾಕೃಷ್ಣ ಕಲಾಕೃತಿ ನಮ್ಮನ್ನು ಕೈ ಬೀಸಿ ಕರೆದಂತೆ ಭಾಸವಾದ್ರೆ, ಮತ್ತೊಂದು ಹೆಜ್ಜೆಗೆ ಮೌನ, ಶಿಸ್ತು, ನೈರ್ಮಲ್ಯದ ಪವಿತ್ರ ಪರಿಸರ ಭಾವಕ್ಕೊಂದು ಭಕ್ತಿಯ ಬೆಳಕು ನೀಡೋದಂತೂ ಸತ್ಯ. ಒಮ್ಮೆ ಹೊರಾಂಗಣದತ್ತ ಕಣ್ಣು ಹಾಯಿಸಿದ್ರೆ ಧ್ವಜಸ್ತಂಭವಿಲ್ಲದೆ ಹೋದ್ರೂ ಜೀವಂತ ಕಲ್ಪ ವೃಕ್ಷ ಸೃಷ್ಟಿ ಮೂಲಕ್ಕೆ ಸಜೀವ ಸ್ತಂಭ, ತಲೆಬಾಗಿ ನಮಸ್ಕರಿಸುವಂತೆ ಮಾಡುವುದು ಮಹಿಮೆಗೆ ಮತ್ತೊಂದು ಸಾಕ್ಷಿ. ಮೆಟ್ಟಿಲೇರಿ ಒಳಪ್ರಾಂಗಣಕ್ಕೆ ಪಾದವಿಡುತ್ತಿದ್ದಂತೆ ಕಣ್ಣು ಮುಂದೆ ಸುವಿಶಾಲ ತೀರ್ಥ ಮನಮೋಹಕ ಮಂಟಪ, ಮತ್ತೊಂದೆಡೆ ನಯನ ಮನೋಹರವಾಗಿ ಕಂಗೊಳಿಸೋ ವಿರಾಜಮಾನಲಾದ ಮಹಾಮಾತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಪ್ರವರ್ಧಮಾನ ಸನ್ನಿಧಾನ. ಗರ್ಭಗುಡಿಯಲ್ಲಿರೋ ಮಾತೆಯ ವೈಭವವನ್ನೊಮ್ಮೆ ಕಣ್ ತುಂಬಿಕೊಂಡಾಗ ನಿಶ್ಶಬ್ದದಲ್ಲೂ ಮೌನ ಮಾತಾಗುವುದು ಧನ್ಯನಾದೆವೆಂದು. ಮಾತೆಗೂ ಮೊದಲ ದರ್ಶನ ಶ್ರೀ ಪ್ರಸನ್ನ ಗಣಪತಿಯ ಶಿಲಾಮೂರ್ತಿಯಾದ್ರೆ ಪಕ್ಕದಲ್ಲಿ ಶ್ರೀ ಸೋಮೇಶ್ವರ ಸನ್ನಿಧಿ. 2017ರಲ್ಲಿನ ಆರೂಢ ಪ್ರಶ್ನೆಯಂತೆ ನಾಗಸನ್ನಿಧಿಯಲ್ಲಿ ಈಶ್ವರನೇ ಪ್ರಧಾನವಾಗಿ ನೆಲೆಸಿದ್ದಾನೆಂದು ಅರಿತ ನಂತರ ಸೋಮನಾಥನಿಗೊಂದು ಸನ್ನಿಧಿ ಸಿದ್ಧಪಡಿಸಿ ಅರ್ಚನೆಗಳ ಮಹಾಪೂರಕ್ಕೆ ಸಾಕ್ಷಿಯಾಗುವಂತಹ ವೈಭವದ ಮತ್ತೊಂದು ಸನ್ನಿಧಾನದ ನೆಲೆಯಾದ ಕಥೆ. ಕಲಿಯುಗದಲ್ಲೂ ದೇವಪವಾಡ ಮಗದೊಮ್ಮೆ ಮರುಕಳಿಸಿ ಸತ್ಯ ಸಂಗತಿ ರುಜುವಾತುವಾಗುವುದು. ದೇವಿ ಪುಣ್ಯಕ್ಷೇತ್ರದಲ್ಲೊಂದು ಪವನಸುತನ ಶೋಭೆಯನ್ನಂತೂ ಕಲ್ಲಿನಲ್ಲಿ ಕೆತ್ತಿದ ವಾಯುಪುತ್ರನ ಸ್ತೋತ್ರಗಳು ಎಳೆ ಎಳೆಯಾಗಿ ಬಿಚ್ಚಿಡುವುದು, ಗುಡಿಯೊಳಗಿನ ನವಗ್ರಹ ಶಿಲಾ ವಿಗ್ರಹ ಸದ್ಭಕ್ತಿಗೊಂದು ಸಂಕೇತವಾದ್ರೆ, ಗರ್ಭಗುಡಿ ಪಕ್ಕದಲ್ಲಿರೋ ತುಳಸಿ ಪೀಠದಲ್ಲಿನ ಕೆತ್ತನೆಯಲ್ಲಿಯೇ ಅವತಾರಗಳು ಅರಳಿ ನಿಂತಿವೆ. ಇದರೊಂದಿಗೆ ವಿನೂತನ ರಥ ಆನೆಕೆರೆ ಹೆಗ್ಗಡೆ ಮನೆತನದ ಗಾಂಭೀರ್ಯಕ್ಕೆ ಸಾಕ್ಷ್ಯವಾಗಿದೆ. ರಾಜ ಗಾಂಭೀರ್ಯದೊಂದಿಗೆ ಆರಂಭವಾಗೋ ದೇಗುಲದ ಐತಿಹ್ಯದ ಸೊಬಗೇ ಮನೋಹರ. ಅಂದು ಹೆಗ್ಗಡೆ ಮನೆತನ ಎಂಬುದೇ ಒಂದು ಹೆಗ್ಗಳಿಕೆ. ಅದೇ ಹೆಗ್ಗಡೆ ಮನೆತನದಿಂದಲೇ ಆರಂಭವಾದುವುದು ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಾಲಯ ಕೊಡ್ಯಡ್ಕ. ಶ್ರೀ ಜಯರಾಮ ಹೆಗ್ಗಡೆ ಅನಿವಾಸಿ ಉದ್ಯಮಿ ಸ್ವಪ್ನದಲ್ಲಿ ಪ್ರೇರಣೆ ಪಡೆದಂತೆ ದೇವಿ ಆರಾಧಕ ಮನೆತನ ಹೆಗ್ಗಡೆ ಮನೆತನದಿಂದ ಮೊದಲುಗೊಂಡ ದೇಗುಲ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿ ಅಮೃತ ಹಸ್ತದಿಂದ 1992 ಶಿಲಾ ಮುಹೂರ್ತವಾಗಿ 1996ರಲ್ಲಿ ಲೋಕಾರ್ಪಣೆಯಾಯಿತು. ಮುಂದೆ ಪೇಜಾವರ ಶ್ರೀಗಳಿಂದ ಹೊಸನಾಡು ಎಂದೇ ಕರೆಯಲ್ಪಟ್ಟ ದೇಗುಲ ಇಂದು ಜಗತ್ ಪ್ರಸಿದ್ಧಿ. ಇನ್ನು
ದಸರಾ ಸಂಭ್ರಮದ ಭಕ್ತಿದಾಯಕ ಸಮಯವೇ ಈ ದೇಗುಲದಲ್ಲಿ ವಿಶೇಷ. ಚಂಡಿಕಾ ಯಾಗ ದೇವಾಲಯದ ಮಹಿಮೆಯ ಒಂದು ಸ್ವರೂಪ. ಸಮಸ್ತ ಜನಕ್ಷೇಮಕ್ಕಾಗಿ ಸಾಮೂಹಿಕ ಚಂಡಿಕಾ ಯಾಗವು ದಸರಾ ಸಮಯದಲ್ಲಿ ಇಂದಿಗೂ ವಿಶೇಷ ವಿಧಿವಿಧಾನಗಳ ಮೂಲಕ ನಡೆಯುತ್ತಲೇ ಇದೆ. ನವರಾತ್ರಿ ವಿಶೇಷ ಸಂದರ್ಭದಲ್ಲಿ ಚಂಡಿಕಾಯಾಗಕ್ಕೆ ವಿಶೇಷ ಪ್ರಾಧಾನ್ಯವೂ ಇದೆ. ಇಂದಿಗೂ ಚಂಡಿಕಾಯಾಗ ದೇಗುಲದ ವಿಶೇಷ ಪೂಜಾ ಕೈಕರ್ಯಗಳಲ್ಲಿ ಒಂದಾಗಿದೆ. ದೇಗುಲದ ವಾರ್ಷಿಕ ಜಾತ್ರೆಯು ಜನವರಿ ತಿಂಗಳಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗುವುದು ಇಲ್ಲಿನ ವಿಶೇಷ. ಸನ್ನಿಧಾನದಲ್ಲಿ ಒಂದು ಮಹತ್ ಕಾರ್ಯ ಜಯರಾಮ್ ಹೆಗ್ಡೆಯವರ ಒಂದು ನೇತೃತ್ವದಲ್ಲಿ ಹಿಂದೆ ನಡೆದಿತ್ತು. ಸಹಸ್ರ ಚಂಡಿ ಯಾಗ ಅಂತೇಳಿ ಬಹಳ ನೂರು ಕುಂಡದಲ್ಲಿ ಸಾವಿರ ಜನ ಋತ್ವಿಜರು ಈ ಹೋಮದಲ್ಲಿ ಭಾಗವಹಿಸಿದರು. ತಾಯಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥ ಯಾಗ ಕೂಡ ಅತ್ಯಂತ ಅತ್ಯದ್ಭುತ ಯಶಸ್ವಿನಿಂದ ಕೂಡಿತ್ತು. ಮೇಲ್ಕಾಲ ಕೂಡ ಆ ತಾಯಿಯ ಬ್ರಹ್ಮಕಲಶ ಇಂಥದ್ದೆಲ್ಲ ನಡೀಲಿಕ್ಕುಂಟು. ಎಲ್ಲರಿಗೂ ಕೂಡ ಆ ತಾಯಿ ಸನ್ಮಂಗಲವನ್ನು ಪ್ರಾಪ್ತಿ ಮಾಡಬೇಕು, ಅಭಿವೃದ್ಧಿ ಆಗಬೇಕು, ಶ್ರೇಯಸ್ಸಾಗಬೇಕು, ಸರ್ವೇ ಜನ ಸುಖಿನೋಮ ಬಂತು. ಯಾನು ಫಸ್ಟ್ ತಿಂಗಳು ತಿಂಗಳು ಈ ಕ್ಷೇತ್ರಕ್ಕೆ ಯಾನು ಬರ್ಪೆ ಅಂಚ ಎನ್ನ ಮಗ ಕೊಂಜು ಭಾರಿ ಜ್ವರ ಬರೋಂದಿತ್ತು. ಪ್ರತಿ ತಿಂಗಳು ತಿಂಗಳು ಯಾಕೆ ಜ್ವರ ಏತು ಮರ್ದು ಮಲ್ತಿನಲ್ಲ ಆ ಜ್ವರ ಗುಣ ಇಜ್ಜಿ ಅಂಚ ಯಾನು ಮೂಲು ದೇವರಡ ಪ್ರಾರ್ಥನೆ ಮಲ್ಪೆ ಯಾರಡ ಬಟ್ರಿಡ ತೆಮ್ಮ ಗುಣ ಅನ್ನಂದ ಅಪ್ಪೆಗೊಂಜಿ ಸೀರೆ ಕೊರ್ಪೆ ಅಂದು ಅಂಚ ಆರು ಪ್ರಾರ್ಥನೆ ಮಲ್ತದ ಪ್ರಸಾದ ಎಂಕ್ಲಿ ಕುರಿಯಿರಿ ಹೆಂಗೆ ಕುರಿಯಿರಿ ಅಂಚ ಆ ಪ್ರಸಾದನು ಒಂಜಿ 47 ಮಂದಿನ ಮೀನು ಮಾಸ ತಿನ್ನಂದೆ ಪ್ರಸಾದನು ಎನ್ನ ಮಗಕ್ಕೆ ಕುರಿಯ ಅಂಚ ಪ್ರಸಾದಡು ಆ ಒಂದು ತೆಮ್ಮ ಇನಿಕ್ಕಲ ಆ ತೆಮ್ಮ ಇಜ್ಜಿ ಆ ದೇವಿ ಅವೇನು ಮಾಯ ಮಲ್ತು ಬಿಡ್ತೀನಿ. ಅಂಚಿನ ಕಲೆಕಾರ್ಣಿಕದ ಕ್ಷೇತ್ರ ಒಂದು ಕೊಡ್ಯಡ್ಕ ಎನ್ನಿನ ಇಷ್ಟಾರ್ಥನು ಪ್ರತಿ ತಿಂಗಳು ಬತ್ತದು ಯಾನು ರೆಡ್ ಬೊಂಡ ಬತ್ತೊಂದು ಪ್ರತಿ ತಿಂಗಳು ಬತ್ತದು ಅರಿಗೆ ಭಜನೆ ಮಲ್ಪೆ ಪ್ರತಿ ತಿಂಗಳು ಯಾನು ಒರುತ್ತೆ ಕುಲೊಂದು ಭಜನೆ ಅಂಚ ಇನ್ನು ಎನ್ನ ಎಲ್ಲ ನೇರ ಕರೆ ತಕ್ಲಿಲ್ಲ ತೊಂದು ಬತ್ತದಲ್ಲ ಅರೆ ಬಟ್ರೆ ಭಾರಿ ಖುಷಿಯಾನು ಯಾನು ಪ್ರತಿ ತಿಂಗಳಲ್ಲೇ ತೊಂದು ಬತ್ತದು ಭಜನೆ ಮಲ್ಪ ಒಂದು ಎನ್ನ ಕೆಲಸನು ಯಾನು ಮಲ್ತೊಂದಲ್ಲ ಅಪ್ಪೆನ ಕೈ ತಿಂಗಳು ಮಲ್ಪೋಣ ಅಂಚ ಎನ್ನ ಮಗನ ಒಂಜಿ ಕಾಯಿಲೆ ವಾಸಿಯನ್ನು ಬನ್ಪಿನ ಭಾರಿ ಮಲ್ಲ ಎಂಕೊಂಜಿ ಸಂತೋಷದ ದಿನ ಭಾರಿ ಹೆಂಗು ಮರ್ದು ಏತು ಕೊರನಲ್ಲ ಯಾಗು ಯಾವೊಂದಿತ್ತು ಜ ಅಂದ ಅಪ್ಪಿನ ಸಾನ್ನಿಧ್ಯಡ ಆ ಕಷ್ಟ ಪರಿಹಾರ ಅಣ್ಣ ಹಿಂಗೆ ಅವೇ ಬೋಡಿತ್ತಿನ ಆಯ್ತದ ಅಲ್ಲಿ ಧನ್ಯವಾದ. ಇನ್ನೊಂದು ವಿಶೇಷವೇ ಇಲ್ಲಿನ ದಾಸೋಹ.
ವರ್ಷದ 365 ದಿನವೂ ಹಸಿದವರಿಗೆ ದೇವಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುವ ಅನ್ನದಾಸೋಹ ಇಲ್ಲಿನ ಪ್ರಮುಖ ಆಕರ್ಷಣೆ. ಹೊರನಾಡಿನಂತೆ ಇಲ್ಲಿಯೂ ಪ್ರತಿದಿನವೂ ಅನ್ನದಾಸೋಹ ನಡೆಯುವುದು. ಸಂಪೂರ್ಣ ಶುಚಿತ್ವದಿಂದ ಪಾವಿತ್ರತೆಯಿಂದ ಬಹಳ ಭಕ್ತಿಯಿಂದ ಉಣಬಡಿಸೋ ಅನ್ನ ಆಹಾರವನ್ನು ಭಕ್ತರು ಸೇವಿಸಿ ಪುನೀತರಾಗುತ್ತಾರೆ. ಛತ್ರದಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ. ದಿನ ಒಂದು 200-350 ಜನ ಅನ್ನಪ್ರಸಾದವನ್ನು ಸ್ವೀಕರಿಸಿ ಭಕ್ತಾದಿಗಳು ಹೋಗುತ್ತಿದ್ದಾರೆ. ವಿಶೇಷವಾದ ದಿನಗಳಲ್ಲಿ 1,500-2,000 ಜನರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತಿದ್ದಾರೆ. ಭಕ್ತಾದಿಗಳು ಪೂರ್ಣ ಕರ್ನಾಟಕದ ಮೂಲೆ ಮೂಲೆಗಳಿಂದ ಇಲ್ಲಿ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಹೋಗ್ತಾ ಇರ್ತಾರೆ. ನವರಾತ್ರಿ ಹಬ್ಬದ ದಿನ 9 ದಿವಸ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇದೆ. ರಂಗಪೂಜೆ 9 ದಿನವೂ ಸಾಯಂಕಾಲ ರಂಗಪೂಜೆ ನಡೆಯಲಿಕ್ಕಿದೆ. 6ನೇ ತಾರೀಕಿನಂದು ಸಾಮೂಹಿಕ ಚಂಡಿಕಾ ಹೋಮ ಮತ್ತು ದೇವಸ್ಥಾನದ ವತಿಯಿಂದ 11ನೇ ತಾರೀಕಿನಂದು ನಡೆಯಲಿಕ್ಕಿದೆ. ಈ ಎಲ್ಲಾ ವಿಶೇಷದ ಭಕ್ತಿಭಾವದ ಸದಾ ಹಚ್ಚ ಹಸಿರಿನ ಮಧ್ಯೆ ಹೆಸರುವಾಸಿಯಾಗಿ ಭಕ್ತಾದಿಗಳ ಇಷ್ಟಾರ್ಥ ಸಿದ್ಧಿಸೋ ಮಹಾಮಾತೆ ಅನ್ನಪೂರ್ಣೇಶ್ವರಿ ಸನ್ನಿಧಿ ಕಾರ್ಕಳ ಮೂಡಬಿದ್ರೆ ಮಾರ್ಗವಾಗಿ ಅಲಂಗಾರು ಬೆಳಮಾಡು ರಸ್ತೆಯಲ್ಲಿ ಕೇವಲ 5 ಕಿಲೋಮೀಟರ್ ದೂರ ಪ್ರಯಾಣಿಸಿ ಮುಣಕೂರು ಕಡಂದಲಸ ಚೇರಿಪೇಟೆ ಮಾರ್ಗವಾಗಿ 17 ಕಿಲೋಮೀಟರ್ ಪ್ರಯಾಣಿಸಿದರೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಕೊಡ್ಯಡ್ಕ ಕ್ಷೇತ್ರ ದರ್ಶನವಾಗುವುದು. ಒಟ್ಟಾರೆ ಭಕ್ತರ ಪಾಲಿನ ಮಾತೆಯಾಗಿ ದುಷ್ಟ ಶಿಕ್ಷಕ ಶಿಕ್ಷ ರಕ್ಷಕ ಮಾತೆಯ ಪವಾಡಗಳ ಪರಮಾವರ್ಷೆಗೆ ಪದಗಳೇ ಸಾಲದು. ಸಸರಿ ಮಮ ಪರಿ ಮಮ ಪನಿ ಮಮ ಪನಿ ಸಸನಿ ದ ಪಮಗರಿ ಪಾಪ ಮಮ ಪಾಪ ಪಮ ಪದನಿ ದ ಪಮಗರಿ ಗಜ ಪಾಪ ಮಮ ಪಾಪ ಪಮ ಪಸನಿ ದ ಪಮಗರಿ ಗಜ ಸರಿ ಮಗರಿ ಮಮ ಪನಿ ರ ಪಮ ಪರಿ ಸರಿ ಮಗರಿ ಸನಿ ದ ಪಮಗರಿ